ಸಂಪುಟ ಪುನರ್ರಚನೆ ಸುಳಿವು ನೀಡಿದ್ರ ಜಿ ಪರಮೇಶ್ವರ್ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಲೋಕ ರಿಸಲ್ಟ್ ಪರಾಮರ್ಶೆಗೆ ಸಮಿತಿ ರಚಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಿತಿ ವರದಿಯನ್ನ ಆಧರಿಸಿ ಸಂಪುಟ ಪುನರ್ರಚನೆಗೆ ವರಿಷ್ಠರಿಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಈಗ ಲೋಕ ರಿಸಲ್ಟ್ ಏನಿದೆ, ಪರಾಮರ್ಶೆಗೆ ಈಗ ಸಮಿತಿ ರಚಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಿತಿ ವರದಿಯನ್ನ ಆಧರಿಸಿ ಸಂಪುಟ ಪುನರ್ರಚನೆಗೆ ವರಿಷ್ಠರಿಗೆ ಬಿಟ್ಟದ್ದು, ಹೈಕಮಾಂಡ್ ತೀರ್ಮಾನ ಏನಿದೆಯೋ ನಮಗೆ ಗೊತ್ತಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಸತ್ಯ ಶೋಧನಾ ಸಮಿತಿ ವರದಿಯ ಮೇಲೆ ಕೆಲ ನಿರ್ಧಾರಗಳಾಗತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆಯಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂತದ್ದು. ಇನ್ನ ಎಐಸಿಸಿ ನಿರೀಕ್ಷೆ ಮಾಡಿದಷ್ಟು ಸೀಟ್ಗಳು ಬಂದಿಲ್ಲ, ಹೀಗಾಗಿ ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೆ ಸಮಿತಿ ರಚಿಸಿದ್ದಾರೆ. ಎಲ್ಲಾ ರಾಜ್ಯದಂತೆ ನಮ್ಮ ರಾಜ್ಯಕ್ಕೂ ಸತ್ಯ ಶೋಧನಾ ಸಮಿತಿ ರಚನೆಯಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅದು ಎಐಸಿಸಿ ಮಟ್ಟದಲ್ಲಿ ನಿರೀಕ್ಷೆನೆ ಬೇರೆ ಇತ್ತು. ಕರ್ನಾಟಕದಿಂದ ಇನ್ನೂ ಹೆಚ್ಚು 15 ಮೇಲೆ ನಿರೀಕ್ಷೆ ಇತ್ತು. ಅದನ್ನೇ ನಮ್ಮ ಅಧ್ಯಕ್ಷರು ಮತ್ತು ಸಿಎಂ ಅವರು ನಾವು 15 ಮೇಲೆ ಬರ್ತೇವೆ ಅಂತೇಳಿ ಅವರಿಗೆ ತಿಳಿಸಿದ್ದಾರೆ. ಈಗ 15 ಬರಲಿಲ್ಲಲ್ಲ ನಾವು, ಅದಕ್ಕೆ ನಾವು 28 ಇಷ್ಟು ಕಡಿಮೆ ಆಯಿತು ಅನ್ನೋ ದೃಷ್ಟಿಯಲ್ಲಿ ಯಾತಕ್ಕೋಸ್ಕರ ಇದಾಗಿದೆ, ಸರ್ಕಾರ ಇದ್ದೂ ಕೂಡ ಇಷ್ಟು ಕಡಿಮೆ ಆಯ್ತಲ್ಲ ಅನ್ನೋದಕ್ಕೆ ಅವರು ಒಂದು ಆತ್ಮಾವಲೋಕನ ಮಾಡಬೇಕು ಅಥವಾ ಫ್ಯಾಕ್ಟ್ ಫೈಂಡಿಂಗ್ ಏನು ಕಾರಣ ಅಂತೇಳಿ ಅದಕ್ಕೆ ಕಮಿಟಿಗಳನ್ನು ಎಲ್ಲ ರಾಜ್ಯಕ್ಕೂ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೂ ಕೂಡ ಸನ್ಮಾನ್ಯ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದರು, ನಾನು PCC ಅಧ್ಯಕ್ಷ ಇದ್ದಾಗ, ಅದರಿಂದ ಅವರನ್ನ ಕಳಿಸಿದ್ದಾರೆ. ಗೊತ್ತಿಲ್ಲ ಸಂಪುಟ ಪುನರ್ರಚನೆ ಸುಳಿವು ನೀಡಿದ್ರ ಜಿ ಪರಮೇಶ್ವರ್ ಅನ್ನುವಂತಹ ಪ್ರಶ್ನೆ ಎದುರಾಗಿದೆ. ಲೋಕ ರಿಸಲ್ಟ್ ಪರಾಮರ್ಶೆಗೆ ಸಮಿತಿ ರಚಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಿತಿ ವರದಿಯನ್ನ ಆಧರಿಸಿ ಸಂಪುಟ ಪುನರ್ರಚನೆಗೆ ವರಿಷ್ಠರಿಗೆ ಬಿಟ್ಟದ್ದು ಅಂತ ಹೇಳಿದ್ದಾರೆ. ಸಂಪುಟ ಪುನರ್ರಚನೆಗೆ ಈಗ ಲೋಕ ರಿಸಲ್ಟ್ ಏನಿದೆ, ಪರಾಮರ್ಶೆಗೆ ಈಗ ಸಮಿತಿ ರಚಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಿತಿ ವರದಿಯನ್ನ ಆಧರಿಸಿ ಸಂಪುಟ ಪುನರ್ರಚನೆಗೆ ವರಿಷ್ಠರಿಗೆ ಬಿಟ್ಟದ್ದು, ಹೈಕಮಾಂಡ್ ತೀರ್ಮಾನ ಏನಿದೆಯೋ ನಮಗೆ ಗೊತ್ತಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಸತ್ಯ ಶೋಧನಾ ಸಮಿತಿ ವರದಿಯ ಮೇಲೆ ಕೆಲ ನಿರ್ಧಾರಗಳಾಗತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆಯಾಗತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದ್ದಿರುವಂತದ್ದು. ಇನ್ನ ಎಐಸಿಸಿ ನಿರೀಕ್ಷೆ ಮಾಡಿದಷ್ಟು ಸೀಟ್ಗಳು ಬಂದಿಲ್ಲ, ಹೀಗಾಗಿ ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೆ ಸಮಿತಿ ರಚಿಸಿದ್ದಾರೆ. ಎಲ್ಲಾ ರಾಜ್ಯದಂತೆ ನಮ್ಮ ರಾಜ್ಯಕ್ಕೂ ಸತ್ಯ ಶೋಧನಾ ಸಮಿತಿ ರಚನೆಯಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅದು ಎಐಸಿಸಿ ಮಟ್ಟದಲ್ಲಿ ನಿರೀಕ್ಷೆನೆ ಬೇರೆ ಇತ್ತು. ಕರ್ನಾಟಕದಿಂದ ಇನ್ನೂ ಹೆಚ್ಚು 15 ಮೇಲೆ ನಿರೀಕ್ಷೆ ಇತ್ತು. ಅದನ್ನೇ ನಮ್ಮ ಅಧ್ಯಕ್ಷರು ಮತ್ತು ಸಿಎಂ ಅವರು ನಾವು 15 ಮೇಲೆ ಬರ್ತೇವೆ ಅಂತೇಳಿ ಅವರಿಗೆ ತಿಳಿಸಿದ್ದಾರೆ. ಈಗ 15 ಬರಲಿಲ್ಲಲ್ಲ ನಾವು, ಅದಕ್ಕೆ ನಾವು 28 ಇಷ್ಟು ಕಡಿಮೆ ಆಯಿತು ಅನ್ನೋ ದೃಷ್ಟಿಯಲ್ಲಿ ಯಾತಕ್ಕೋಸ್ಕರ ಇದಾಗಿದೆ, ಸರ್ಕಾರ ಇದ್ದೂ ಕೂಡ ಇಷ್ಟು ಕಡಿಮೆ ಆಯ್ತಲ್ಲ ಅನ್ನೋದಕ್ಕೆ ಅವರು ಒಂದು ಆತ್ಮಾವಲೋಕನ ಮಾಡಬೇಕು ಅಥವಾ ಫ್ಯಾಕ್ಟ್ ಫೈಂಡಿಂಗ್ ಏನು ಕಾರಣ ಅಂತೇಳಿ ಅದಕ್ಕೆ ಕಮಿಟಿಗಳನ್ನು ಎಲ್ಲ ರಾಜ್ಯಕ್ಕೂ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೂ ಕೂಡ ಸನ್ಮಾನ್ಯ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದರು, ನಾನು PCC ಅಧ್ಯಕ್ಷ ಇದ್ದಾಗ, ಅದರಿಂದ ಅವರನ್ನ ಕಳಿಸಿದ್ದಾರೆ. ಗೊತ್ತಿಲ್ಲ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.